ಭಾರತೀಯಳು ಅನ್ನೋದಕ್ಕೆ ನನಗೆ ಎಷ್ಟು ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತಳು ಅನ್ನೋದಕ್ಕೆ ನನಗಿದೆ ಕಾರಣ ಕೇವಲ ಒಂದು ಕುಟುಂಬದ ಉದ್ಧಾರಕ್ಕಾಗಿ ಈ ದೇಶವನ್ನ ಬಳಸಿಕೊಂಡಂತ ನಾಯಕರು ಯಾರು ನಮ್ಮ ಪಕ್ಷದಲ್ಲಿಲ್ಲ ಈ ದೇಶದ ಅಭಿವೃದ್ಧಿಗೋಸ್ಕರ ಇಡೀ ಕುಟುಂಬವನ್ನೇ ತ್ಯಾಗ ಮಾಡಿರುವ ಹಲವಾರು ನಾಯಕರು ನನ್ನ ಪಕ್ಷದಲ್ಲಿದ್ದಾರೆ ಹಾಗಾಗಿ ನನಗೆ ಹೆಮ್ಮೆ ಆಗ್ತಿದೆ ಈ ಸಾರಿ ಚುನಾವಣೆಯ ಘೋಷಣೆ ಆದ ದಿನದಿಂದ ಭಾರತೀಯ ಜನತಾ ಪಾರ್ಟಿಯ ಸ್ಟಾರ್ ಪ್ರಚಾರಕಿಯಾಗಿ ರಾಜ್ಯದ ಹಲವಾರು ಕಡೆ ನಾನು ಸುದ್ದಾಡಿದ್ದೇನೆ ಬಹುಶಃ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ನಾವೆಲ್ಲರೂ ಮೋದಿಯವರ ಪರವಾಗಿ ಒಂದು ಅಲೆಯನ್ನ ನೋಡಿದ್ವಿ ಆದ್ರೆ ಈ ಸಾರಿ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಮೋದಿ ಅವರ ಪರವಾಗಿ ಸುನಾಮಿ ಎದ್ದಿದೆ ಎಲ್ಲ ಕಡೆ ಮೋದಿ ಅವ್ರನ್ನ ಜನ ಗೌರವಿಸಿ ಮತ್ತೊಮ್ಮೆ ಮೋದಿ ಅಂತ ಹೇಳ್ತಾ ಇದ್ದಾರೆ ಬಹುಶಃ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅವ್ರಿಗೆ ಗೆದ್ದ ಮೇಲೆ ನಾನು ಪ್ರಧಾನ ಮಂತ್ರಿ ಅಲ್ಲ ನಾನು ಪ್ರಧಾನ ಸೇವಕ ಅಂತ ಹೇಳ್ತಾ ಕಾರ್ಯಕರ್ತರನ್ನ ಕುರಿತು ಒಂದು ಮಾತು ಹೇಳ್ತಾರೆ ಮುಂಬರುವಂತ ಚುನಾವಣೆಯಲ್ಲಿ ನೀವು ಜನಗಳ ಹತ್ರ ಮತ ಕೇಳುವಾಗ ಒಂದು ಮಾತ್ರ ನಿಮಗೆ ಮಾತು ಕೊಡ್ತೇನೆ ಎಷ್ಟು ಅಭಿವೃದ್ಧಿ ಕೆಲಸ ಮಾಡಕ್ಕಾಗುತ್ತೋ ನನಗೆ ಗೊತ್ತಿಲ್ಲ ನಾನು ಪ್ರಯತ್ನ ಪಡ್ತೇನೆ ಆದ್ರೆ ಒಂದು ಮಾತ್ರ ಸತ್ಯ ಜನಗಳ ಹತ್ರ ನೀವು ಓಟ್ ಕೇಳುವಾಗ ನೀವು ತಲೆ ತಗ್ಸುವಂತ ಯಾವ ಕೆಲಸವನ್ನು ನಾನು ಮಾಡಲ್ಲ ಅಂತ ಮೋದಿ ಅವರು ಹೇಳ್ತಾರೆ ಮೋದಿ ಅವರು ಮಾಡಿರುವಂತಹ ಹಲವಾರು ಯೋಜನೆಗಳಲ್ಲಿ ನನಗೆ ಹೆಮ್ಮೆಯಾಗುತ್ತೆ ಅವರು ಕೊಟ್ಟಂತ ಯಶಸ್ವಿ ಹಲವಾರು ಯೋಜನೆಗಳಿದ್ದಾವೆ ಜನಪ್ರಿಯ ಯೋಜನೆಗಳಿದ್ದಾವೆ ಅದರಲ್ಲಿ ಸಿಂಹ ಪಾಲು ಮಹಿಳೆಯರಿಗೆ ಅನ್ನೋದನ್ನ ನನಗೆ ಹೆಮ್ಮೆ ಇದೆ ಇನ್ನೊಂದು ವಿಚಾರ ಬಹುಶಃ ರಕ್ಷಣಾ ಸಚಿವರು ಹಾಗೂ ವಿದೇಶಾಂಗ ಸಚಿವರು ಇಬ್ಬರು ಕೂಡ ಮಹಿಳೆಯರು ಇರುವಂತ ಏಕೈಕ ದೇಶ ಭಾರತ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಮಹಿಳೆಯರಿಗೆ ರಕ್ಷಣೆ ಬೇಕು ಅಂತ ಕಣ್ಣೀರು ಸುರಿಸುವಂತ ಈ ಕಾಲದಲ್ಲಿ ಇಡೀ ಭಾರತವನ್ನ ರಕ್ಷಣೆ ಮಾಡುವಂತ ಶಕ್ತಿ ಮಹಿಳೆಗಿದೆ ಅಂತ ನಂಬುದವರು ನರೇಂದ್ರ ಮೋದಿಯವರು ಆಕೆಯನ್ನ ಪೆನ್ನೆಲ್ಬಾಗಿ ನಿಂತು ಆಕೆಯನ್ನ ವಾಹಿನಿಗೆ ತರ್ಕೊಂಡು ಬರೋದ್ರಲ್ಲಿ ಹಲವಾರು ಯೋಜನೆಗಳನ್ನ ತಗೊಂಡು ಬಂದಿದ್ದಾರೆ ಈ ದೇಶಕ್ಕೆ ಹಲವಾರು ಗಟ್ಟಿ ನಿರ್ಧಾರಗಳನ್ನ ತಗೊಂಡು ಬಂದಿದ್ದಾರೆ ಬಹುಶಃ ಈ ಎಲ್ಲ ಕಾರಣಕ್ಕೆ ನರೇಂದ್ರ ಮೋದಿಯವ್ರನ್ನ ಮತ್ತೊಮ್ಮೆ ನಾವು ಆರಿಸ್ತರಬೇಕಾಗಿದೆ ಇಪ್ಪತ್ ಮೂರನೇ ತಾರೀಕು ಚುನಾವಣೆ ಚುನಾವಣೆ ದಿನ ರಜೆ ಇದೆ ಅಂತ ದಯವಿಟ್ಟು ತಾವ್ಯಾರು ರಜವನ್ನು ತಗೊಳ್ಬೇಡಿ ಬಹುಶಃ ನಾವೇನಾದ್ರೂ ರಜೆ ಇದೆ ಅಂತ ನಾವು ಹಾಲಿಡೇ ಹೋಗ್ಬಿಟ್ರೆ ಐದು ವರ್ಷದಿಂದ ಒಂದು ದಿನ ಕೂಡ ರಜಾ ತಗೊಳ್ದೇ ಇರುವಂತ ಒಬ್ಬ ಪ್ರಧಾನ ಮಂತ್ರಿಯನ್ನ ನಾವು ಕಳ್ಕೊಬೇಕಾಗತ್ತೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ ಮೋದಿ ಈ ದೇಶದ ಭವಿಷ್ಯಕ್ಕಾಗಿ ಮಹಿಳೆಯರಿಗೆ ಹಾಗೂ ಈ ದೇಶದ ಪ್ರತಿಯೊಬ್ಬ ನಾಗರಿಕಿಗೆ ಅವರು ಕೊಟ್ಟಿರುವಂತ ಯೋಜನೆಗಳನ್ನ ನೋಡ್ತಾ ಇದ್ರೆ ನರೇಂದ್ರ ಮೋದಿ ಅವರು ಹೃದಯದಲ್ಲಿ ರಾಮನ ತರ ಬುದ್ಧಿವಂತಿಕೆಯಲ್ಲಿ ಕೃಷ್ಣನ ತರ ಇಂಥ ಮೋದಿಯವ್ರನ್ನ ಮತ್ತೊಮ್ಮೆ ನಾವೆಲ್ಲರೂ ಆರ್ಸಿ ತಗೊಂಡ್ ಬರ್ಬೇಕಾಗಿದೆ ನೀವೆಲ್ರು ಮತ್ತೊಮ್ಮೆ ಮೋದಿ ಅವರಿಗೆ ಅವಕಾಶ ಮಾಡಿಕೊಡ್ತೀರಾ ಅಂತ ನಂಬಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ